ಶ್ರೀಗುರುಭ್ಯೋ ನಮಃ. ಮಯಾಚಾರ್ಯ ನಿತ್ಯ ಪಂಚಾಂಗ. ನಾನು ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ. ಈ ದಿನದ ನಿತ್ಯ ಪಂಚಾಂಗ ಶ್ರೀ ಹೇವಿಳಂಬೆ ನಾಮ ಸಂವತ್ಸರ ಉತ್ತರಾಯಣ. ದಿನಾಂಕ 31 ಜನವರಿ 2018. ಶಿಶಿರ ಋತು, ಮಾಘಮಾಸ, ಶುಕ್ಲಪಕ್ಷ, ಬುಧವಾರ. ಹುಣ್ಣಿಮೆ ತಿಥಿ ಸಂಜೆ 6:56 ಪುಷ್ಯ ನಕ್ಷತ್ರ ಸಂಜೆ 5:35. ಆಯುಷ್ಮಾನ್ ಯೋಗ ರಾತ್ರಿ 2:25. ಭದ್ರಕರ್ಣ ಬೆಳಗ್ಗೆ 8:38. ಈ ದಿನದ ಸೂರ್ಯೋದಯ ಬೆಳಗ್ಗೆ 6:47, ಸೂರ್ಯಾಸ್ತ ಸಂಜೆ 6:19. ಹಗಲಿನ ಅವಧಿ 11:31, ರಾತ್ರಿ ಅವಧಿ 12:27. ಈ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಿಗೆ ಅನುಗುಣವಾಗಿ ರಾಹುಕಾಲ 12:33 1:59. ಯಮಗಂಡ ಕಾಲ ಬೆಳಗ್ಗೆ 8:14 9:40. ಗುಳಿಕ ಕಾಲ ಬೆಳಗ್ಗೆ 11:07 ಮಧ್ಯಾಹ್ನ 12:33. ಅಭಿಜಿತ್ ಮಧ್ಯಾಹ್ನ 12:10 12:56. ದುರ್ಮುಹೂರ್ತ 12:10 12:56. ಈ ದಿನದ ವಿಶೇಷ ರಾಹುಗ್ರಸ್ತ ಚಂದ್ರಗ್ರಹಣ. ಈ ದಿನ ಸಂಭವಿಸುವ ರಾಹುಗ್ರಸ್ತ ಚಂದ್ರಗ್ರಹಣವು ಸ್ಪರ್ಶಕಾಲ ಸಂಜೆ 5:18, ಮಧ್ಯಕಾಲ ರಾತ್ರಿ 7:00, ಮೋಕ್ಷಕಾಲ ರಾತ್ರಿ 8:44. ಈ ದಿನ ಹಗಲು ಭೋಜನ ಮತ್ತು ನಿದ್ದೆಗೆ ಅವಕಾಶವಿಲ್ಲ. ಗ್ರಹಣ ಮೋಕ್ಷಾನಂತರ ಸ್ನಾನ ಪೂಜೆಗಳನ್ನು ಮುಗಿಸಿ ಭೋಜನಾದಿಗಳನ್ನು ಮಾಡಬಹುದು. ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರಗಳಲ್ಲಿ ಜನಿಸಿದಂಥವರು ಗ್ರಹಣ ಶಾಂತಿಯನ್ನು ಆಚರಿಸಬೇಕು. ಅಥವಾ ಇಲ್ಲಿ ಕೊಟ್ಟಿರುವಂತಹ ಮಂತ್ರವನ್ನು ಒಂದು ಕಾಗದದಲ್ಲಿ ಬರೆದು ಗ್ರಹಣ ಮೋಕ್ಷ ಕಾಲದ ನಂತರ ಸ್ನಾನ ಪೂಜಾದಿಗಳನ್ನು ಮಾಡಿ ಅಕ್ಕಿಯ ಜೊತೆ ಫಲತಾಂಬೂಲ ಸಹಿತವಾಗಿ ಇದನ್ನು ಯಾರಾದರೂ ವಯೋವೃದ್ಧರಿಗಾಗಲಿ, ಬ್ರಾಹ್ಮಣರಿಗಾಗಲಿ ಅಥವಾ ದೇವಸ್ಥಾನದ ಪುರೋಹಿತರಿಗಾಗಲಿ ದಾನ ಮಾಡೋದ್ರಿಂದ ಆಗ ಈ ಒಂದು ದೋಷದಿಂದ ಸ್ವಲ್ಪದರ ಮಟ್ಟಿಗೆ ವಿಮುಕ್ತಿಯನ್ನು ಪಡಿಬೋದು. ಹಾಗಾಗಿ ಖಂಡಿತವಾಗಲೂ ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ ಕಟಕ ರಾಶಿಯವರು ಇದನ್ನು ಪಾಲಿಸಲೇಬೇಕು. ಅಥವಾ ಇನ್ನೂ ಒಂದು ಅವಕಾಶ ಏನಂದರೆ ಈ ಮಂತ್ರವನ್ನು ನಮ್ಮ ಮಹಾಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ 108 ಪ್ಲೇ ಮಾಡ್ತೀವಿ. ಗ್ರಹಣ ಸಮಯದಲ್ಲಿ ಇದನ್ನು ತಾವು 108 ಕೇಳಿಸ್ಕೊಳ್ಳೋದ್ರಿಂದ ಕೂಡ ಒಂದು ಶಾಂತಿ ಆಗುತ್ತೆ. ನಂತರ ಸ್ನಾನ ಪೂಜಾದಿಗಳನ್ನು ಮಾಡಿ ತಾವು ಅಕ್ಕಿಯನ್ನು ದಾನವಾಗಿ ದೇವಸ್ಥಾನಕ್ಕಾಗಲಿ ಅಥವಾ ಪುರೋಹಿತರಿಗಾಗಲಿ ಅಥವಾ ದೇವಸ್ಥಾನದ ಅರ್ಚಕರಿಗಾಗಲಿ ನೀಡೋದ್ರಿಂದ ಗ್ರಹಣ ಶಾಂತಿ ಅಂತೂ ಖಂಡಿತವಾಗಲೂ ಆಗುತ್ತೆ. ಇದನ್ನು ಕರ್ಕಾಟಕ ರಾಶಿ, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದವರು ಅವಶ್ಯಕವಾಗಿ ಮಾಡಲೇಬೇಕು. ಅಥವಾ ಬೇರೆ ಇವರು ಸಹ, ಬೇರೆ ರಾಶಿ ನಕ್ಷತ್ರಗಳವರು ಸಹ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಪುಣ್ಯಫಲ ಸಿಗುತ್ತೆ. ಈ ಗ್ರಹಣ ಸಮಯದಲ್ಲಿ ಮಾಡ್ತಕ್ಕಂಥ ಜಪಗಳಿರ್ಬೋದು, ಗ್ರಹಣ ಸಮಯದಲ್ಲಿ ಮಾಡ್ತಕ್ಕಂಥ ಪೂಜೆಗಳಿರ್ಬೋದು, ಗ್ರಹಣ ಸಮಯದಲ್ಲಿ ಮಾಡ್ತಕ್ಕಂಥ ಹೋಮಗಳಿರ್ಬೋದು, ಅವೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಸಮಯದಲ್ಲಿ ಈ ಒಂದು ಮಂತ್ರವನ್ನು 108 ಹೇಳಿದ್ರೆ ಉತ್ತಮ, ಹೇಳಲಿಕ್ಕೆ ಬರಲ್ಲ ಅನ್ನುವಂಥವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ಮಂತ್ರ ಇರುತ್ತೆ. ಹಾಗಾಗಿ 108 ಅದು ರಿಪೀಟ್ ಆಗಿ ಪ್ಲೇ ಆಗುತ್ತೆ. ಅದನ್ನು ಶ್ರದ್ಧಾಭಕ್ತಿಗಳಿಂದ ಗ್ರಹಣ ಸಮಯದಲ್ಲಿ ತಾವೆಲ್ಲರೂ ಸಹ ಕೇಳಿಸ್ಕೊಳ್ಳೋದ್ರಿಂದ ಖಂಡಿತವಾಗಲೂ ತಮಗೆ ಉತ್ತಮ ಫಲ ಪ್ರಾಪ್ತಿ ಆಗುತ್ತೆ. ಅದು ಗ್ರಹಣ ಮೋಕ್ಷ ನಂತರ ಒಂದು 1/2 kg ಅಕ್ಕಿ, ಅದರ ಜೊತೆ ಫಲತಾಂಬೂಲಗಳನ್ನು, ಫಲತಾಂಬೂಲ ದಕ್ಷಿಣೆ ಸಹಿತವಾಗಿ ಯಾರಿಗಾದರೂ ದಾನ ಮಾಡಿ ಒಳ್ಳೆಯದಾಗುತ್ತೆ. ಇದು ಈ ದಿನದ ನಿತ್ಯ ಪಂಚಾಂಗ ಮತ್ತು ಗ್ರಹಣದ ವಿಶೇಷ. ನಮ್ಮ ಮಯ್ಯಾಚಾರ್ಯ ನಿತ್ಯ ಪಂಚಾಂಗ ಹಾಗೂ ಇತರೆ ಧಾರ್ಮಿಕ ಆಧ್ಯಾತ್ಮಿಕ ಜ್ಯೋತಿಷ್ಯದ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಮಯ್ಯಾಚಾರ್ಯ ಫೇಸ್ಬುಕ್ ಪೇಜ್ ಹಾಗೂ ಇತರೆ ನಮ್ಮ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ. ಹಾಗೂ ಆಧ್ಯಾತ್ಮ, ಜ್ಯೋತಿಷ್ಯ, ಪುರಾಣ, ಪರಿಹಾರದ ವಿಚಾರಗಳಿಗಾಗಿ, ವಿಡಿಯೋಗಳಿಗಾಗಿ ನಮ್ಮ ಮಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರಿಗೂ ಕೂಡ ಇದನ್ನು ಒಳ್ಳೆಯದಾಗಲಿ, ಮಂಗಳಕರವಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ.